ಬೆಳಗಾವಿಯಲ್ಲಿ ನಾಳೆ ರಾಜಹಂಸಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಮತ್ತೊಮ್ಮೆ ಲೋಕಾರ್ಪಣೆಗೆ ಸಿದ್ಧತೆಯನ್ನು ಮಾಡಲಾಗಿದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದವೆ. ಏನು ಪ್ರಮುಖವಾಗಿ ಸುದರ್ಶನ ಹೋಮ ಆಗಿರ್ಬೋದು ಮತ್ತು ಮಹಾರುದ್ರ ಅಭಿಷೇಕವನ್ನು ಸಿದ್ದೇಶ್ವರ ಗುಡಿಯಲ್ಲಿ ನೆರವೇರಿಸಲಾಗ್ತಿದೆ. ಪ್ರಮುಖವಾಗಿ ಏನು ಸಂತೋಷ್ ಜೋಶಿ ಅಂತೇಳಿ ತುಳಜಾಪುರದಿಂದ ಅರ್ಚಕರನ್ನ ಕರೆಸಲಾಗಿದೆ. ಅರ್ಚಕರ ತಂಡ ಈಗ ನವಗ್ರಹ ಶಾಂತಿ ಮತ್ತು ವಿವಿಧ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾ ಇದೆ. ಮತ್ತು ಏನು ಕಳೆದ ಮಾರ್ಚ್ 2ರಂದು ಉದ್ಘಾಟನೆಗೊಂಡಿತ್ತು, ಆ ಸಂದರ್ಭದಲ್ಲಿ ಏನು ಶಿವಾಜಿ ಮಹಾರಾಜರ ಪ್ರತಿಮೆಗೆ ಬಣ್ಣ ಅಂದರೆ ಬಣ್ಣ ಬಳಿದಿರಲಿಲ್ಲ. ಈಗ ಮತ್ತೊಮ್ಮೆ ಅದನ್ನು ಪೇಂಟನ್ನು ಮಾಡಲಾಗಿದೆ. ಜೊತೆಗೆ ಏನು ಅವರಿಗೆ ತಿಲಕವನ್ನು ಇಡುವಂಥದ್ದು ಮತ್ತು ಸಂಪೂರ್ಣವಾಗಿ ಅಲಂಕಾರ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಈಗ ನಾಳೆ ಏನು ಪ್ರಮುಖವಾಗಿ ಕಾಂಗ್ರೆಸ್ನ ಗಣ್ಯರು ಮತ್ತು ಹಿರಿಯ ನಾಯಕರು ಬರ್ತಾರೆ. ಅವರು ಬಂದ ಸಂದರ್ಭದಲ್ಲಿ ಈ ಒಂದು ವೇದಿಕೆಯ ಮೇಲೂ ಕೂಡ ಕಾರ್ಯಕ್ರಮ ಇರುತ್ತೆ. ನಾಳೆ ಸಂಜೆ ಅಂದರೆ ನಾಳೆ ಬೆಳಗ್ಗೆ ಇವತ್ತಿನಿಂದ ನಾಳೆ ಸಂಜೆವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈಗ ಎಲ್ಲ ರೀತಿಯ ಸಿದ್ಧತೆಯನ್ನು ರಾಜಹಂಸಗಡದಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿಯ ರಾಜಹಂಸಗಡದಲ್ಲಿ ಶಿವಾಜಿ ಪ್ರತಿಮೆಯ ಸ್ಥಾಪನೆಗಾಗಿ ಒಂದು ಫೈಟ್ ನಡೆದಿತ್ತು. ಕೊನೆಗೆ ನಿನ್ನೆ ಮಾರ್ಚ್ 2ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಒಂದು ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದರು. ಈಗ ಮಾರ್ಚ್ 5ರಂದು ಮತ್ತೊಮ್ಮೆ ಉದ್ಘಾಟನೆ ಮಾಡೋಕ್ಕೆ, ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದ ನಾಯಕರನ್ನು ಕರೆಸಿ ಉದ್ಘಾಟನೆ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ. ನಾಳೆ ಮಹಾರಾಷ್ಟ್ರದಿಂದ ಅನೇಕ ನಾಯಕರು ಮತ್ತು ಕರ್ನಾಟಕದ ನಾಯಕರು ಬರ್ತಾರೆ. ಶಾಸ್ತ್ರೋತವಾಗಿ ಏನು ಉದ್ಘಾಟನೆ ಮಾಡೋಕ್ಕೆ ಸಿದ್ಧತೆಯನ್ನು ಸದ್ಯ ಮಾಡಲಾಗಿರ್ತಕ್ಕಂಥದ್ದು. ಈ ಬಗ್ಗೆ ಏನು ಅಂತಂದರೆ ಶಾಸ್ತ್ರೋತವಾಗಿ ಪ್ರತಿಮೆಯನ್ನು ಅನಾವರಣಕ್ಕೆ ಸಿದ್ಧತೆಯನ್ನು ಮಾಡಲಾಗಿದೆ. ಇವತ್ತು ಸಿದ್ಧತೆಯ ಬಗ್ಗೆ ಸ್ಥಳಕ್ಕೆ ಲಕ್ಷ್ಮೀ ಬಳಕರ್ ಪುತ್ರ ಬಂದಿದ್ದಾರೆ. ಯಾವ ರೀತಿ ಸಿದ್ಧತೆ ಮಾಡಿದ್ದೀರಿ? ಸಿದ್ಧತೆಯನ್ನು ತಾವು ನೋಡ್ತಾ ಇರ್ಬೋದು. ಇಲ್ಲಿ ಇವತ್ತಿನ ದಿವಸ ನಾವು ಒಬ್ಬರು ತುಳಜಾಪುರದಿಂದ ಸ್ವಾಮೀಜಿ ಗುರುಜಿ ಏನು ಬಂದಿದ್ದಾರೆ ಅವರ ಪ್ರಕಾರ ನಿಗದಿ ಕಾರ್ಯಕ್ರಮಗಳಂತೆ ಬೆಳಗ್ಗೆ ನಾವು ರುದ್ರಾಭಿಷೇಕ ಮಾಡಿದ್ವಿ ಸಿದ್ದೇಶ್ವರ ಮಂದಿರದಲ್ಲಿ. ಇಲ್ಲಿ ಈ ಭಾಗದಲ್ಲಿ ಜನರಿಗೆ ಸಿದ್ದೇಶ್ವರ ಮಂದಿರ ಅಂದರೆ ಬಹಳ ಒಂದು ಪ್ರಾಚೀನವಾದದ್ದು ಮತ್ತು ಜನ ಬಹಳ ಭಯಭಕ್ತಿಯಿಂದ ನಡ್ಕೊಳ್ತಾರೆ. ಸೊ ಆ ಮಂದಿರ ಪ್ರಕಾರ ಇವತ್ತು ಸುದರ್ಶನ ಹೋಮ ಆಯಿತು, ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಈ ಎಲ್ಲ ಕಾರ್ಯಕ್ರಮಗಳು ಸಂಜೆ 4ರಿಂದ 5 ಗಂಟೆ ಹೊರಗಡೆ ಹೋಗುತ್ತೆ. ಯಾಕಂದರೆ ಬಹಳ ದೊಡ್ಡದಾದಂಥ ಶಿವಾಜಿ ಮಹಾರಾಜರ ಮೂರ್ತಿ ಮತ್ತು ಇಷ್ಟು ಒಳ್ಳೆ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂದರೆ ಅದನ್ನು ವಾಸ್ತು ಪ್ರಕಾರ ಅದು ಮಾಡಲೇಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ಇವತ್ತು ಮಾಡ್ಕೊಂಡಿದ್ದೀವಿ. ನಾಳೆ ಸುಮಾರು ಜನ ನಾಯಕರು ಬರುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ನಾವು ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನ ಮಾಡಿದ್ವಿ, ಜಿಲ್ಲೆಯ ಎಲ್ಲ ಶಾಸಕರಿಗೂ ಹಿಡ್ಕೊಂಡು ಮಹಾರಾಷ್ಟ್ರದ ನಮ್ಮ ಪಕ್ಷದ ನಾಯಕರು ಅಥವಾ ನಮ್ಮ ರಾಜ್ಯದ ಪಕ್ಷದ ನಾಯಕರು ಸುಮಾರು ಜನಕ್ಕೆ ಹೇಳಿದ್ದೀವಿ. ಸುಮಾರು ಜನ ಕನ್ಫರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಆ ಪ್ರಕಾರ ನಮ್ಮ ಶಾಸಕರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ತಮಗೆಲ್ಲ ಪೂರ್ತಿ ಮಾಹಿತಿ ಕೊಡ್ತಾರೆ. ವೇದಿಕೆ ಮೇಲೆ ಸುಮಾರು ಯಾರ್ಯಾರು ಕೆಲಸ ಮಾಡಿದ್ದಾರೆ, ಮೂರ್ತಿ ಯಾರು ಮಾಡಿದ್ದಾರೆ ಅವರ ಸತ್ಕಾರ ಇರ್ಬೋದು, ಆಮೇಲೆ ಇಲ್ಲಿ ಇದ್ದಂಥ ಯಾರ್ಯಾರು ಅಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ನಾಯಕರದ್ದು ಪ್ರತಿಯೊಬ್ಬರದ್ದು ಸತ್ಕಾರ ಮತ್ತು ನಮ್ಮ ಉದ್ಘಾಟನೆ ಒಂದು ಕಾರ್ಯಕ್ರಮ ಆಗಿರ್ತದೆ. ಈವ್ನಿಂಗ್ ನಾಳೆ ಈವ್ನಿಂಗ್ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಲೇಸರ್ ಶೋ ಆಗಿರ್ಬೋದು, ಕ್ರ್ಯಾಕರ್ ಶೋ ಆಗಿರ್ಬೋದು ಅಥವಾ ಮರ್ದಾನಿ ಖೇಲ್ ಅಂತ ಇಲ್ಲಿಯ ಜನರಿಗೆ ಅದು ಬಹಳ ಆಕರ್ಷಕವಾದಂಥ ಅದೊಂದು ಖೇಲ್ ಮರ್ದಾನಿ ಖೇಲ್ ಆಗಿರ್ಬೋದು ಅಥವಾ ಜಾನ್ಸ್ ಪಥಕ, ಪ್ರತಿಯೊಂದು ಕೂಡ ನಮ್ಮ ಗ್ರಾಮೀಣ ಕ್ಷೇತ್ರದ ಸಾಂಸ್ಕೃತಿಕ ಪ್ರಕಾರ ನಾವು ಅದನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದಿಷ್ಟು ಏನಂದರೆ ಬುಡನಾಳ ಹೆಬ್ಬಾಳ್ಕರ್ ಅವರು ಮತ್ತು ನಾಳೆ ಸಂಜೆ ನಾಳೆ ಬೆಳಗ್ಗೆಯಿಂದಲೂ ಕೂಡ ಇಡೀ ಸಂಜೆವರೆಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಗಣ್ಯರು ಕೂಡ ಬರ್ತೀವಿ ಅಂತೇಳಿ ಕನ್ಫರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು. ಶಾಸ್ತ್ರೋತವಾಗಿ ನಾಳೆ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಅನಾವರಣ ಮಾಡೋಕ್ಕೆ ಈಗ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.